ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ ಜಲಕ್ಷಾಮ. ದಾಸರಹಳ್ಳಿಯಲ್ಲಿ ಎರಡು ವಾರಕ್ಕೊಮ್ಮೆ ನೀರಿನ ಅಭ್ಯರ್ಥಿ. ವಿಜಯಪುರದಲ್ಲಿ ಟವರ್ ಅನ್ನ ಏರಿ ಯುವಕ ಹುಚ್ಚಾಟ. ಚಲಿಸ್ತಾ ಇದ್ದಂತಹ ರೈಲಿನಿಂದ ಬಿದ್ದು ವಕೀಲ ಸಾವು. ಮದುವೆಗೆ ಪೋಷಕರು ವಿರೋಧಿಸಿದ್ದಕ್ಕೆ ವಿಷ ಸೇವಿಸಿ ಆತ್ಮಹತ್ಯೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾಂಗ್ರೆಸ್ ಬಿಜೆಪಿ ಲೋಕಸಭಾ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಹುತೇಕ ಇವತ್ತೇ ರಿಲೀಸ್ ಆಗೋ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಬಿಜೆಪಿಯಲ್ಲೂ ಗೊಂದಲ ಮುಂದುವರೆದಿದೆ. ಅಭ್ಯರ್ಥಿಗಳ ಚಿತ್ತ ಟಿಕೆಟ್ ಘೋಷಣೆಯತ್ತ ನೆಟ್ಟಿದ್ದು ಇತ್ತ ಬಿಜೆಪಿಯಿಂದ ಅಲೋಕ್ ವಿಶ್ವನಾಥ್ ಹಾಗೂ ಸುಧಾಕರ್ ಇವರಿಬ್ಬರ ಪೈಕಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಇನ್ನು ಕಾಂಗ್ರೆಸ್ನಲ್ಲೂ ಚಿಕ್ಕಬಳ್ಳಾಪುರ ಟಿಕೆಟ್ ಹಂಚಿಕೆ ಫೈಟ್ ಜೋರಾಗಿದ್ದು ಇಲ್ಲಿ ರಕ್ಷರಾಮಯ್ಯ, ವೀರಪ್ಪ ಮೊಯ್ಲಿ, ಶಿವಶಂಕರ್ ರೆಡ್ಡಿ ನಡುವೆ ಭಾರಿ ಪೈಪೋಟಿ ಇದೆ. ಈ ಮೂವರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಕೌತುಕ. ಆಯ್ತಾ, ಟಿಕೆಟ್ಗಾಗಿ ಲಾಬಿ ನಡೆಸೋಕೆ ಆಕಾಂಕ್ಷಿಗಳು ಡೆಲ್ಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ದಾವಣಗೆರೆ ಲೋಕಸಭಾ ಟಿಕೆಟ್ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿಗೆ ಕೊಟ್ಟಿದ್ದಕ್ಕೆ ರೇಣುಕಾಚಾರ್ಯ ಅಂಡ್ ಟೀಮ್ ವಿರೋಧ ವ್ಯಕ್ತಪಡಿಸಿದೆ. ಅಷ್ಟು ಎಲ್ಲ ಟಿಕೆಟ್ ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಶಿವಮೊಗ್ಗದಲ್ಲಿ ನಡೆದ ಮೋದಿಯವರ ಕಾರ್ಯಕ್ರಮಕ್ಕೂ ಗೈರಾಗಿದ್ರು. ಇದೀಗ ರಾಜ್ಯ ಬಿಜೆಪಿ ನಾಯಕರು ರೇಣುಕಾಚಾರ್ಯ, ಎಸ್ಸಿ ರವೀಂದ್ರನಾಥ್, ಮಾಡಾಳ್ ಮಲ್ಲಿಕಾರ್ಜುನ ಅವ್ರನ್ನ ಮನವೊಲಿಸೋಕೆ ಮುಂದಾಗ್ತಾ ಇದ್ದಾರೆ. ಆಯ್ತಾ, ತುಮಕೂರಿನಲ್ಲೂ ಮಾಧುಸ್ವಾಮಿ ಸಿಟ್ಟು ಕಡಿಮೆಯಾಗಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಮನವೊಲಿಕೆಗೆ ಪ್ರಯತ್ನಿಸೋ ಯಾವೊಬ್ಬ ಬಿಜೆಪಿ ನಾಯಕರು ಮನೆಗೆ ಬರಬೇಡಿ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಅತ್ತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸಂಧಾನಕ್ಕೆ ಮಾಡಿದ ಕಸರತ್ತೆಲ್ಲವೂ ಕೂಡ ಫೇಲ್ ಆಗಿತ್ತು. ಎಷ್ಟೇ ಸಂಧಾನಕ್ಕೆ ಪ್ರಯತ್ನ ಪಟ್ಟರು ಬಗ್ಗದ ಈಶ್ವರಪ್ಪ ಅವ್ರನ್ನ ಮನವೊಲಿಸೋಕೆ BSY ರೆಡಿ ಆಗ್ತಾರಾ ಅಥವಾ ಹೈಕಮಾಂಡ್ನಿಂದಲೇ ಮುನಿಸು ಶಮನ ಮಾಡ್ತಾರಾ ಅನ್ನೋ ಕುತೂಹಲ ಮುಂದುವರೆದಿದೆ. ಕೋಲಾರದ JDS ಅಭ್ಯರ್ಥಿ ಹೆಸರು ಇವತ್ತು ಪ್ರಕಟ ಆಗೋ ಸಾಧ್ಯತೆ ಇದೆ. ಕೋಲಾರದ JDS ಮುಖಂಡ ಮಲ್ಲೇಶ್ ಬಾಬು ಹೆಸರು ಈಗಾಗಲೇ ಬಹುತೇಕ ಅಂತಿಮ ಅನ್ನಲಾಗ್ತಿದೆ. ಅದರಂತೆ ಇವತ್ತು ಕುಮಾರಸ್ವಾಮಿ ಮಲ್ಲೇಶ್ ಬಾಬು ಹೆಸರು ಘೋಷಿಸುವ ಸಾಧ್ಯತೆ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಹೃದಯ ಚಿಕಿತ್ಸೆಗೆ ತೆರಳುವ ಮೊದಲು ಹೆಸರು ಘೋಷಣೆ ಮಾಡ್ತಾರೆ. ಆಯ್ತಾ, ನಿನ್ನೆ ಕೋಲಾರ ಕ್ಷೇತ್ರದ ಶಾಸಕರು ಹಾಗೂ ಮುಖಂಡರ ಸಭೆ ನಡೆಸಿರೋ ಕುಮಾರಸ್ವಾಮಿ ಅಂತಿಮವಾಗಿ ಎಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬುವಿಗೆ ಮಣೆ ಹಾಕ್ತಾರೆ ಎನ್ನಲಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ವಿದೇಶದಿಂದ ಕದ್ದ ಚಿನ್ನವನ್ನ ಬಟ್ಟೆಯೊಳಗೆ ಅವಿತಿಟ್ಟು ತಂದಿದ್ದ ಇಬ್ಬರು ಪ್ರಯಾಣಿಕರು ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ನಿನ್ನೆ ಕೌಲಾಲಂಪುರದಿಂದ AK-053 ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದ ಪ್ರಯಾಣಿಕನಿಂದ 12,55,000 ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಮದೀನಾ ಬೆಹ್ರೇನ್ನಿಂದ ಕಚ್ಚಾ ರೂಪದಲ್ಲಿ ಚಿನ್ನ ತಂದಿದ್ದ ಇಬ್ಬರು ಪ್ರಯಾಣಿಕರನ್ನ ಕಸ್ಟಮ್ಸ್ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. 74,64,000 ಮೌಲ್ಯದ 1 kg 167 g ಚಿನ್ನವನ್ನು ಸೀಸ್ ಮಾಡಲಾಗಿದೆ. ಸಿಲಿಕಾನ್ ಸಿಟಿಗೆ ಎಂದೂ ಕೇಳಿಲ್ಲದ ನೋಡಿಲ್ಲದ ಜಲಕ್ಷಾಮ ಎದುರಾಗಿದೆ. ಬಸವನಗುಡಿ ಕ್ಷೇತ್ರದ ವಿವೇಕಾನಂದ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಭಾಗದಲ್ಲಿ ನೀರು ಸರಬರಾಜು ಆಗಿ 15 ದಿನಗಳೇ ಆಗಿದೆ. ಈವರೆಗೂ ಸರ್ಕಾರದಿಂದ ಯಾವುದೇ ವ್ಯವಸ್ಥೆ ಆಗಿಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಇನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಹುತೇಕ ಎಲ್ಲಾ ಏರಿಯಾಗಳಲ್ಲಿ ನೀರಿಗಾಗಿ ತತ್ವಾರ ಎದುರಾಗಿದೆ. ನಗರದ ಮಲ್ಲಸಂದ್ರದಲ್ಲಿ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಕಾವೇರಿ ನೀರು ಕೆಲವೆಡೆ ವಾರಕ್ಕೊಮ್ಮೆ ಬರ್ತಾ ಇದೆ, ಆದರೆ ಮೇಲ್ಭಾಗದಲ್ಲಿರುವ ಮನೆಗಳಿಗೆ ನೀರೇ ಬರ್ತಿಲ್ಲ ಅಂತ ಇಲ್ಲಿನ ಜನ ಅಳಲು ತೊಡ್ಕೊಂಡಿದ್ದಾರೆ. ಸರ್, ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಕಡೆ ನೀರೇ ಇಲ್ಲ ಸರ್. ನಾವು ತುಂಬ 15 ದಿವಸ ಆಗೋದು, ಭಾರಿ ತೊಂದರೆ ಆಯ್ತದ. ತುಂಬ ಕಷ್ಟ ಸರ್, ಅಲ್ಲೆಲ್ಲ ಪಾಪ ಒದ್ದಾಡ್ತಾ ಕೂತಾರೆ, ನೀರಿಗೆ ಇಲ್ಲ. ಕೊಡಗಿಹಳ್ಳಿ ಜುವೆಲ್ಲರಿ ಶಾಪ್ನಲ್ಲಿ ದರೋಡೆ ಯತ್ನ ವೇಳೆ ಗುಂಡೇಟು ತಿಂದಿದ್ದ ಆರೋಪಿ ಸೂರಜ್ ಸಾವನ್ನಪ್ಪಿದ್ದಾನೆ. ಮಧ್ಯಪ್ರದೇಶದ ಗ್ವಾಲಿಯರ್ ಆಸ್ಪತ್ರೆಯಲ್ಲಿ ಸೂರಜ್ ಸಾವನ್ನಪ್ಪಿದ್ದು. ಜುವೆಲ್ಲರಿ ಶಾಪ್ನಲ್ಲಿ ದರೋಡೆ ವೇಳೆ ಆತನ ಜೊತೆ ಬಂದಿದ್ದ ಆಶು ಪಂಡಿತ್ ಸೂರಜ್ ಗಂಟಲಿಗೆ ಮಿಸ್ ಆಗಿ ಫೈರ್ ಮಾಡಿದ್ದ. ಘಟನೆಯಲ್ಲಿ ಗಂಭೀರ ಗಾಯಗೊಂಡಿದ್ರು. ಸಿಖಾಕೊಳ್ಳು ಆತಂಕದಲ್ಲಿ ಸೂರಜ್ ಚಿಕಿತ್ಸೆ ಪಡೆಯದೆ ಗುಂಡನ್ನು ತೆಗೆಸಿಕೊಳ್ಳದೆ ಅನಂತಪುರಕ್ಕೆ ರೈಲಿನಲ್ಲಿ ಎಸ್ಕೇಪ್ ಆಗಿದ್ದ. ಆದರೆ ನಿನ್ನೆ ಚಿಕಿತ್ಸೆ ಫಲಿಸದೆ ಸೂರಜ್ ಸಾವನ್ನಪ್ಪಿದ್ದಾರೆ. ಇನ್ನು ಲಕ್ಷ್ಮಿ ಬ್ಯಾಂಕರ್ಸ್ ಅಂಡ್ ಜುವೆಲ್ಲರ್ಸ್ ದರೋಡೆ ಸಂಬಂಧ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು. ಇತ್ತ ಬೆಂಗಳೂರಿನ ಬ್ಯಾಟ್ರಳ್ಳಿ ಸಮೀಪದ ಅಂದ್ರಹಳ್ಳಿಯಲ್ಲಿ ನಿಂತಿದ್ದ ಕಾರುಗಳ ಮೇಲೆ ದುಷ್ಕರ್ಮಿಗಳು ಅಟ್ಟಹಾಸ ಮರೆದಿದ್ದಾರೆ. ಬೈಕ್ನಲ್ಲಿ ಬಂದಿದ್ದ ಕಿಡಿಗೇಡಿಗಳು ನಿಂತಿದ್ದ ಕಾರಿನ ಮುಂಭಾಗದ ಗ್ಲಾಸ್ಗಳನ್ನು ಪುಡಿಗೈದಿದ್ದಾರೆ. ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರಾ ಅಂತ ಗಮನಿಸಿದ ಕಿಡಿಗೇಡಿಗಳು ಕಲ್ಲನ್ನು ಕಾರಿನ ಗ್ಲಾಸ್ ಮೇಲೆ ಎತ್ತಾಕಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇದೇ ತಿಂಗಳ 13ನೇ ತಾರೀಕು ಘಟನೆ ನಡೆದಿದ್ದು. CCTV ದೃಶ್ಯ ಆಧರಿಸಿ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.